ಅಪಾಯಿಂಟ್ಮೆಂಟ್ ಇದೆ 6 o'clock ಗೆ ಐ ಚೆಕಪ್ ಮಾಡ್ಸೋಕೆ ಇಲ್ಲಿ ಬಂದಿದ್ದೀವಿ. ಇಲ್ಲ ನೋಡ್ತಿದ್ದಾನ. ಸೊ ನಾನು ಒಂದು ಚೆಕಪ್ ಮಾಡಿಸಿದೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವೀಡಿಯೋಗೆ ಮತ್ತೆ ವೆಲ್ಕಮ್. ಆ ನಾರ್ಮಲ್ ಡೇ ಅನ್ಬೋದು ಇವತ್ತಿನ ವೀಡಿಯೋ ಬಂದು. ಆ್ಯಕ್ಚುಲಿ ಪಪ್ಪ ಮತ್ತು ನನಗೆ ಸ್ವಲ್ಪ ಚೆಕಪ್ ಮಾಡಿಸ್ಬೇಕಿತ್ತು ಹಾಸ್ಪಿಟಲ್ಗೆ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಈವ್ನಿಂಗ್ 6 o'clock ಗೆ ಬನ್ನಿ ಅಂತಂದಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಕೆಲಸ ಇದ್ದಾವೆ, ಮುಗಿಸ್ಕೊಂಡೋಣ. ಇವತ್ತು ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತಂತ. ಲೇಟ್ ಆಗ್ತಿದೆ, ನಾನು ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡೋದು ಈವ್ನಿಂಗ್ ಟೈಮ್ ಆಗ್ತಿದೆ. ಇಲ್ಲಿ ಸ್ನೂಪಿ ಇದ್ದಾನೆ, ಅವನಿಗೆ ಊಟ ತನಿಯಕ್ಕೆ ಇಟ್ಟಿದ್ದೆ. ಸೊ ಸ್ವಲ್ಪ ಮೊಸರು ಹಾಕಿ ಅವನಿಗೆ ಊಟಕ್ಕೆ ಹಾಕೋಣ, ಲೇಟ್ ಆಗ್ತದೆ. ಅವ್ನು ಹೊಟ್ಟೆ ಹಸ್ಕೊಂಡಿದ್ದಾನೆ. ಸ್ನೂಪಿ ತಿಂಟವನ, ಸ್ನೂಪಿ ಬಾಲಡ್ಸ್ತೀವಿ, ಸ್ನೂಪಿ ದ ಕಮ್ ಕಮ್. ಸೊ ನಾರ್ಮಲಿ ನಾನು ಸ್ನೂಪಿಗೆ ಲೈಕ್ ಕರ್ಡ್ ರೈಸೇ ಕೊಡ್ತೀನಿ, ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ ಅವ್ನ ಫುಡ್ನಲ್ಲಿ. ಆ್ಯಂಡ್ ಪೆಡಿಗಿರಿ ಆಬ್ವಿಯಸ್ಲಿ. ಇನ್ನೊಂದು ಇರಬೇಕು ಅಂತಂದರೆ ಲೈಕ್ ಉಪ್ಪೆಲ್ಲ ನಾನು ಹಾಕ್ತಿದ್ದಿಲ್ಲ, ಲೈಕ್ ನಾರ್ಮಲ್ಲಾಗಿ ಮುಂಚೆ ಸ್ಟಾರ್ಟಿಂಗಲ್ಲಿ. ಬಟ್ ನಮ್ಮ ಅಮ್ಮಮ್ಮ ಮತ್ತು ಅಮ್ಮ ಬೈದರು ಉಪ್ಪನ್ನ ಸ್ವಲ್ಪ ಹಾಕಿರ್ಬೇಕು ಅವನಿಗೆ ಅಂತ. ಸೊ ಅವಾಗಿಂದ ಸ್ವಲ್ಪ ನಾರ್ಮಲ್ ಉಪ್ಪು ಹಾಕ್ತೀನಿ. ಸ್ಮಾರ್ಟ್ ಆರ್ಟ್ ಅಂತೇಳಿ ಡ್ರೈ ಫ್ರೂಟ್ ಹೆಚ್ಚು ಹಾಕೋದಿಲ್ಲ, ಸ್ವಲ್ಪನೇ ಹಾಕ್ತೀನಿ. ಆ್ಯಕ್ಚುಲಿ ಅವ್ನು ಮನ್ಸು ಬಂದಾಗೆ ಅವ್ನು ಊಟ ಮಾಡೋದು. ನಾನು ಇವಾಗ ಹಾಕಿಟ್ಟಿದ್ದೀನಿ ಅಂದ ತಕ್ಷಣ ಊಟ ಮಾಡೋದಿಲ್ಲ. ತಿನ್ನು ಸ್ನೂಪಿ ತಿನ್ನು. ಅವ್ನು ಊಟ ಮಾಡ್ತಿದ್ದಾನೆ. ಅವ್ನು ಊಟ ಮಾಡೋಷ್ಟೊತ್ತಿಗೆಲ್ಲ ಇನ್ನೂ ಸ್ವಲ್ಪ ಕೆಲಸ ಇದೆ. ಅಮ್ಮ ಎಲ್ಲ ಬಟ್ಟೆ ನೆನೆಸಿಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಇಲ್ಲಿದೆ. ಸೊ ವಾಷಿಂಗ್ ಮಿಷಿನಿಗೆ ಹಾಕೋಣ. ಸ್ಟಾರ್ಟ್ ಆಗಿದೆ ಇವಾಗ. ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕಿ ಬಂದಿದ್ದೀವಿ. ಸ್ವಲ್ಪ ಮೊಸರೇ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡೋಣ ಇವಾಗ. ಕ್ಲೀನಿಂಗ್ ಡನ್. ಇವಾಗೆ ಮುಸಿರೆಲ್ಲ ಇತ್ತು ಸ್ವಲ್ಪ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಬೈ ದ ವೇ ನಾನು ಡೈಲಿ ಇದು ಮಾಡೋದಿಲ್ಲ, ಇವತ್ತು ಸ್ವಲ್ಪ ಟೈಮ್ ಇತ್ತು. ಅಮ್ಮ ಇವತ್ತು ಶುಕ್ರವಾರ, ಸೊ ಪೂಜೆ ಮಾಡ್ತಿರ್ತಾರೆ, ಅದಕ್ಕೆ ನಾನು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿದೆ. ದ್ಯಾಟ್ ಈಸ್ ಇಟ್. ನಾನು ಡೈಲಿ ಮಾಡೋದಿಲ್ಲ. ಮನೆ ಕೆಲಸ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ. ಸ್ನೂಪಿನ ಕೂಡ ಇವಾಗ ವಾಕಿಂಗ್ ಹೋಗಿ ಕರ್ಕೊಂಡ್ಬಂದೆ. ಟೈಮ್ ಆಲ್ಮೋಸ್ಟ್ 5:45 ಆಗ್ತಾ ಬರ್ತಿದೆ. ಸೊ 6 o'clock ಗೆ ಅಪಾಯಿಂಟ್ಮೆಂಟ್ ಇದೆ, ಜಲ್ದಿ ಹೋಗೋಣ. ರೆಡಿ ಆಗ್ತೀನಿ, ಮತ್ತೆ ಸಿಗ್ತೇನೆ. ಹೇ ಗಾಯ್ಸ್, ಇವಾಗೆ ರೆಡಿಯಾಗಿದ್ದೀನಿ. ಟೈಮ್ ಆಲ್ಮೋಸ್ಟ್ 6 o'clock ಆಗ್ತಾ ಬಂತು. ವಿ ಆರ್ ಗೆಟಿಂಗ್ ಲೇಟ್. ಅಪಾಯಿಂಟ್ಮೆಂಟ್ ಇದೆ 6 o'clock ಗೆ. ಸೊ ಜಲ್ದಿ ಜಲ್ದಿ ಹೋಗೋಣ. ಪಪ್ಪ ಕೆಳಗೆ ವೇಟ್ ಮಾಡ್ತಿದ್ದಾರೆ, ಪಪ್ಪನ ಜೊತೆ ಹೋಗೋಣ. ಪಪ್ಪ ಸಿಕ್ಕಿದಾರಿಲ್ಲ. ಆ್ಯಕ್ಚುಲ್ ರೀಸನ್ ಏನಿಲ್ಲ ಯಾಕೆ ಹೋಗ್ತಿದ್ದೀವಿ ಅಂತ. ಪಪ್ಪನಿಗೆ ಸ್ವಲ್ಪ ಐ ಚೆಕಪ್ ಮಾಡಿಸ್ಬೇಕಿತ್ತು. ನನಗೂ ಸ್ವಲ್ಪ ಹೆಡೇಕ್ ಎಲ್ಲ ಇದೆ. ಸೊ ಲೈಕ್ ನಂದು ಒಂದು ಸಲ ಚೆಕಪ್ ಮಾಡೋಣ ಅಂತಂದು ಹೋಗ್ತಿದ್ದೀವಿ ಪಪ್ಪನ ಜೊತೆ. ಸೊ ಗಾಡಿ ಬಿಗಿದ ಹಚ್ಕೊ. ಸೊ ಇಲ್ಲೇ ಐ ಚೆಕಪ್ ಮಾಡ್ಸೋಕೆ ಇಲ್ಲಿ ಬಂದಿದ್ದೀವಿ. ಇನ್ನೂ ಡಾಕ್ಟರ್ ಬಂದಿಲ್ಲ ಅಂತ. ಸೊ ವೇಟ್ ಮಾಡಬೇಕು ಒಂದು 5-10 minutes. ಡಾಕ್ಟರ್ ಬರೋ ತನಕ ತೊಪ್ಪಿದ್ದಾರೆ. ಏನಾಗಿದೆ? ಕಣ್ಣು ಚೆಕಪ್ ಮಾಡಿಸ್ಬೇಕಲ್ಲ, ಯಾಕೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಬ್ಲರ್ ಇದೆ ಪಪ್ಪ. ಇದೆಷ್ಟು? ಎಷ್ಟು? 5. ಕಣ್ಣು ಕಾಣಿಸುತ್ತೆ. ಇವಾಗ ಡಾಕ್ಟರ್ ಎಂಟರ್ ಮಾಡಿದಾರ. ಕಣ್ಣು ತುಂಬ ಬರ್ತದೆ, ಅವರೇನೋ ಸ್ಪೆಕ್ಸ್ ಎಲ್ಲ ಹಾಕಿದ್ರು. ಕಣ್ಣಲ್ಲಿ ನೀರು ಬರ್ತದೆ. ಅಡ್ಡಿಲ್ಲ ಪಾಪ, ಕಣ್ಣು ಹೋಗ್ತೈತ ಇಲ್ವಾ? ನೀರು ಬರ್ತದ. ಇಲ್ಲ ನೋಡ್ತಿದ್ದಾನ ಮತ್ತೆ ಕಣ್ಣಲ್ಲಿ ನೀರಿತ್ತು. ಔಷಧಿ ಹಾಕಿ ಆಯ್ತಾ? ಯಾವಾಗ ಇವಾಗ ಹಾಕಿದ್ರಾ? ಡ್ರಾಪ್ಸ್ ಹಾಕಿದ್ರಾ? ಚೆಕ್ ಮಾಡಿಸ್ಕೊಂಬಂದೆ. ಎರಡು ಕಣ್ಣು ನಾರ್ಮಲ್ ಇದೆ ನನಗೆ. ಆಮೇಲೆ ಇದು ಸ್ವಲ್ಪ ಸ್ಟ್ರೆಸ್ ಇದೆ ಅಂತ, ಕಂಪ್ಯೂಟರೆಲ್ಲ ಮೊಬೈಲೆಲ್ಲ ಸ್ವಲ್ಪ ಕಮ್ಮಿ ನೋಡಬೇಕಂತ ಅಷ್ಟೇ. ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ಸೊ ನಾನು ಒಂದು ಚೆಕಪ್ ಮಾಡಿಸಿದೆ. ರೈಟ್ ಮತ್ತು ಲೆಫ್ಟ್ ವಿಷನ್ 6/6 ಏನಂತ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಥಿಂಕಿಂಗ್ ದಟ್ ಫುಲ್ ವಿಷನ್ ಇದೆ ಅಂತ. ಬಟ್ ಹಾಂ, ನನಗೆ ಹೆಡ್ಏಕ್ ಬರುತ್ತೆ ಫ್ರೀಕ್ವೆಂಟಾಗಿ. ಸೊ ಒಂದು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ಚೆಕ್ ಮಾಡ್ತಿದ್ದಾರೆ ಈಗ. ಇನ್ನು 1/2 hour ಬೇಕಂತ ಟೈಮ್ ಆಗ್ತದೆ. ಟೈಮ್ 7:20 ಪಾಪ. I'm like an addict, do I gotta have it. I ain't even playing, got a really bad habit. If it moves, gotta grab it, fuse like a magnet. Lose, won't have it till I'm doomed in a casket. So, report vandida pappandu. ನಂದು ಪಪ್ಪಂದು ಕೂಡ ಚೆಕಪ್ ಮಾಡಿಸಿದ್ದೀವಿ ಐ ಹಾಸ್ಪಿಟಲ್ನಲ್ಲಿ. ನಾರ್ಮಲ್ ಚೆಕಪ್ ಇತ್ತು. ಸ್ವಲ್ಪ ಮೆಡಿಕೇಶನ್ಸ್ ಎಲ್ಲ ಹೇಳಿದ್ದಾರೆ. ಇವತ್ತಿಂದು ಹಾಸ್ಪಿಟಲ್ ವಿಸಿಟ್ ಅದಾಗಿತ್ತು. ಎನಿವೇ ಜಸ್ಟ್ ಇವಾಗೆ ಮನೆಗೆ ಬಂದಿದ್ದೀನಿ. ಹೀಗಾಗಿ ಇವಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹೋಗಿ ಬೇಲ್ ತಗೊಂಬಂದೆ. ಇದು ಮಂಡಲ್ನಲ್ಲಿ ಮಾಡಿದ್ದಾರೆ. ತಿನ್ನೋಣ, ತುಂಬ ದಿವಸ ಆದ್ಮೇಲೆ ತಿಂತಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸ್ಪೈಸಿ ಸಾರು. ಆಲ್ರೆಡಿ ಟೈಮ್ 10 o'clock ಹತ್ತಿರ ಆಗ್ತಾ ಬರ್ತಿದೆ. 9:45 ಆಗಿದೆ. ಸೊ ಊಟ ಮಾಡೋ ಟೈಮ್. ಎಣ್ಣೆ ಇಲ್ಲಿದೆ. ಸೊ ಹಪ್ಪಳ ಹೊರ್ಕೊಂಡು ಅಂದ್ಕೊಂಡಿದ್ದೀನಿ. ಇದು ಖಾರದ ಹಪ್ಪಳ ನಮ್ಮ ಊರಿಂದ ತಂದಿತ್ತು. ಸೊ ಹಪ್ಪಳ ಎಲ್ಲ ಹೊರ್ಕೊಂಡಿದ್ದೀವಿ. ಅನ್ನ ಮಾಡಿದಾರಮ್ಮ, ಸಾರು, ಮೊಸರು ಮತ್ತು ಉಪ್ಪಿನಕಾಯಿ ನಾರ್ಮಲ್. ಸೊ ಎಸ್, ಊಟ ಮಾಡ್ತೀನಿ ನಾನು. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಾರ್ಮಲ್ ಡೇ ಅನ್ಬೋದು. ಲೈಕ್ ಏನೋ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ, ಅದನ್ನು ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ನಾರ್ಮಲ್ ಚೆಕಪ್ ಆ್ಯಂಡ್ ದೆನ್ ಅಷ್ಟೇ ಇವತ್ತಿನ ವಿಡಿಯೋ. ಬೇಲ್ ತಿಂದು ತುಂಬ ಖುಷಿ ಆಯಿತು. ಸೊ ನಿಮಗೂ ಇಷ್ಟನಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಎಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಇರುತ್ತೆ, ಗಟ್ಟಿಯಾಗಿ ಪ್ರೆಸ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿ ಯು. Bye bye. Hey guys, already time 9 o'clock ಆಗ್ತಿದೆ. So ಊಟ ಮಾಡೋ ಟೈಮ್ 9.